ಯಾವುದು ಯೋಚನೆ ನಿನ್ನ ತುಂಬಾ ಕಾಡ್ತಾ ಇದೆ ಏನು ಅಂತ ಹೇಳು ಏನು ಯೋಚನೆ ಏನಿಲ್ಲ ನಿನ್ನ ಮಗ ನಿನ್ನ ಕೈ ತಪ್ಪ ಹೋಗ್ತಾನೆ ಅನ್ನೋ ಭಯನ ಯಾಕೆ ನನ್ನ ಮಗ ಯಾಕೆ ಕೈ ತಪ್ಪ ಹೋಗ್ತಾನೆ ಮತ್ತೆ ಯಾಕೆ ನನ್ನ ಅನುಮಾನಿಸ್ತಾ ಇದೀಯಾ ನಾನೇನು ಅನುಮಾನ ಪಟ್ಟಿಲ್ಲ ಇಲ್ಲ ನೀನನ್ನ ತುಂಬಾ ಅನುಮಾನಿಸ್ತಾ ಇದೀಯಾ ನಿನ್ನ ಮಗ ಯಾ ಅಪರಾಧ ಮಾಡಿಲ್ಲ ಅಮ್ಮ ನನ್ನ ನಂಬು ಏನೇ ಬೇಕಿದ್ರು ಏನೇ ಗೊಂದಲ ಇದ್ರು ನನ್ನನ್ನೇ ಕೇಳು ಅವರು ಇವರ ಹತ್ರ ನನ್ನ ಬಗ್ಗೆ ಕೇಳಬೇಡ ಅರ್ಥ ಆಯ್ತಾ ನಾನು ನಿಂಗೆ ನೇರವಾಗಿ ಸಿಗ್ತೀನಲ್ಲ ಅಮ್ಮ ಮತ್ತೆ ಇನ್ನೇನು ಸಮಸ್ಯೆ ಅವರು ಇವರಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಅಮ್ಮ ಈಗ ಸ್ವಲ್ಪ ಹೊತ್ತು ಮುಂಚೆ ಅಕ್ಕನ ಹತ್ರ ನೀ ನನ್ನ ಬಗ್ಗೆ ವಿಚಾರಿಸಿದ್ದು ಕೂಡ ನನಗೆ ಗೊತ್ತು ಅದೆಲ್ಲ ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ಪಾಪ ಇವಳಿಗೆ ನಿನಗೆ ತೊಂದರೆ ಕೊಡ್ತೀಯ ನೀನು ಇಲ್ಲಪ್ಪ ಅದು ನೀನು ಎಲ್ಲಿಗೆ ಹೋದಿಯೋ ಏನೋ ಅಂತ ಆತಂಕ ಆಯ್ತು ಅದಕ್ಕೆ ಇನ್ಮೇಲೆ ಎದುರುಕೋಬೇಡ ನಿನ್ನ ಫೋನ್ ಮಾಡಿದ್ರೆ ನಾನು ಸಿಗ್ತೀನಿ ನೀನು ಯಾವಾಗ ಫೋನ್ ಮಾಡಿದ್ರೆ ನಾನು ಫೋನ್ ರಿಸೀವ್ ಮಾಡ್ತೀನಿ ಇನ್ನು ಆತಂಕ ಪಡಬೇಡ ನಿನ್ನ ಮಗನಿಗೆ ಏನು ಆಗಲ್ಲ ನಿನ್ನ ಮಗನಿಗೆ ಏನಾಗುತ್ತೋ ಏನು ಬಿಡುತ್ತೋ ಅನ್ನೋ ಭಯ ಅಲ್ವಾ ನಿಮಗೆ ನನಗೆ ಅರ್ಥ ಆಗುತ್ತಮ್ಮ ನೀನು ಯೋಚನೆ ಮಾಡಬೇಡ ಏನು ಆಗಬೇಕು ಅಂತಿರತೋ ಅದೇ ಆಗುತ್ತೆ ಏನು ನಡೆಯಬೇಕು ಅಂತಿರತೋ ಅದೇ ನಡೆಯುತ್ತೆ ನನ್ನ ಹಣೆ ಬರಹ ಹೀಗೆ ಇರಬೇಕು ಅಂತ ನಾನು ಡಿಸೈಡ್ ಮಾಡಿರಬೇಕಾದ್ರೆ ಅದನ್ನ ಯಾರು ಬದಲಾಯಿಸಕಾಗಲ್ಲ ಅಲ್ವಾ ಊಟ ಮಾಡಮ್ಮ ಮಾಡಮ್ಮ ತಗೊಮ್ಮ ಹಾಲು ಕುಡಿ ಈ ಹಾಲು ಕುಡಿದು ಮಲ್ಕೋಬೇಕು ಹಾಲು ಖಾಲಿ ಮಾಡಿದ್ಮೇಲೇನೆ ಖಾಲಿ ಗ್ಲಾಸ್ ತಗೊಂಡು ನಾ ಕೆಳಗೆ ಹೋಗೋದು ಇವತ್ತು ಏನತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಬ್ಲ್ಯಾಕ್ ಮೇಲೂ ಇಲ್ಲ ಎಂತದೂ ಇಲ್ಲ ನೀ ಹಾಲು ಕುಡಿಲಿಲ್ಲ ಅಂದ್ರೆ ನಿನ್ನ ಹೊಟ್ಟೆಲಿರೋ ಮಗುಗತಿ ಏನಾಗಬೇಕು ಹೇಳು ತಗೊ ಕುಡಿ ಮೊಮ್ಮಗು ಬಗ್ಗೆ ತುಂಬ ಕಾಳಜಿ ಎಷ್ಟೇ ಆದರೂ ನಮ್ಮ ವಂಶದ ಕುಡಿ ಅಲ್ವಾ ನಿಮ್ಮ ವಂಶದ ಕುಡಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಓ ಎಸ್ ಏನು ಬೇಕಾದರೂ ಮಾಡ್ತೀನಿ ಹೇಳು ಏನು ಮಾಡಬೇಕು ಅತ್ತೆ ನನಗೆ ಕೊಬ್ಬರಿ ಮಿಠಾಯಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ ಅದು ಯಾಕೋ ಗೊತ್ತಿಲ್ಲ ಒಂದು ಬಾಕ್ಸ್ ಮಾಡಿಕೊಡ್ತೀರಾ ಹೋಗ್ತಾ ಬರ್ತಾ ತಿಂತಾ ಇರ್ತೀನಿ ಕೊಬ್ಬರಿ ಮಿಠಾಯ ಅಯ್ಯೋ ನಾನು ಕೇಳ್ತಾ ಇಲ್ಲ ನಿಮ್ಮ ಮೊಮ್ಮಗೂ ಕೇಳ್ತಾ ಇರೋದು ಅದು ನನಗೇನೋ ಮಾಡಿಕೊಡ್ಬೇಕು ಅಂತಲೇ ಆಸೆ ಆದರೆ ಏನಾಯಿತು ಮಾಡಿಕೊಡಿ ಅತ್ತೆ ಬಸರಿ ಬೈಕೆ ಇದು ಮಾಡಿಕೊಡ್ತೀನಮ್ಮ ಆದರೆ ಈಗಾಗಲ್ಲ ಎಲ್ಲ ಕಡೆ ನಾನೊಬ್ಬಳೇ ನೋಡ್ಕೋಬೇಕು ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಇದೆ ಯಾವ ಕಡೆ ನೋಡಲಿ ಯಾವ ಕಡೆ ಬಿಡಲಿ ಹೇಳು ನೋಡು ನಿನಗೆ ಅಂಗಡಿಯಿಂದ ತರಿಸ್ಕೊಡ್ತೀನಿ ಅದನ್ನು ತಿನ್ನು ಸದ್ಯಕ್ಕೆ ನನ್ನ ಕೈಲಿ ಆಗಲ್ಲ ಕಣೆ ಪ್ಲೀಸ್ ಅತ್ತೆ ನೀವು ಹೀಗೆ ಹೇಳಿದ್ರೆ ಹೇಗೆ ನನಗೆ ಬಯಕೆ ಆಗಿದೆ ನೀವೇ ಮಾಡಿಕೊಡ್ಬೇಕು ಪ್ಲೀಸ್ ಮಾಡಿಕೊಡಿ ಅದು ಲಾಸ್ಯ ಎಲ್ಲ ಕೆಲಸ ನಾನೊಬ್ಬಳೇ ಮಾಡಬೇಕು ನಿನಗೆ ಗೊತ್ತಿದೆ ಅಲ್ವಾ
ಇನ್ನು ವೈಶಾಖ ಅಂತ ಒಂದು ಚೂರ್ ಹೆಲ್ಪ್ ಅಂತ ಮಾಡೋದೇ ಇಲ್ಲ ಎಲ್ಲಿ ಏನು ಸಿಗುತ್ತೆ ಅಂತ ಕಾಯ್ತಿರ್ತಾಳೆ ವಿನಹ ಅವಳಿಗೆ ನನ್ನ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ ಅಮ್ಮ ಎಲ್ಲ ಕೆಲಸ ಒಬ್ಳೇ ಮಾಡ್ತಾಳೆ ಅವಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಅದಕ್ಕೆ ಹೇಳಿದ್ದು ನಿಮಗೆ ಅಂಗಡಿಯಿಂದ ಸ್ವೀಟ್ಸ್ ತರಿಸ್ಕೊಡ್ತೀನಿ ಒಳ್ಳೆ ಅಂಗಡಿಯಿಂದನೇ ಕೊಬ್ಬರಿ ಮಿಠಾಯಿ ತರಿಸ್ತೀನಿ ತಿನ್ನು ಮಗಳೇ ಪ್ಲೀಸ್ ಬೇಡ ಅತ್ತೆ ನಾನು ಅಂಗಡಿದೆಲ್ಲ ತಿನ್ನಲ್ಲ ನನಗೆ ಮನೆಯಲ್ಲಿ ಮಾಡಿರೋ ಕೊಬ್ಬರಿ ಮಿಠಾಯಿನೇ ಬೇಕು ನೀವೇ ಮಾಡ್ಕೊಡಿ ಅತ್ತೆ ತುಂಬಾ ತಿನ್ನಬೇಕು ಅಂತ ಅನಿಸ್ತಾ ಇದೆ ಪ್ಲೀಸ್ ಮಾಡ್ಕೊಡಿ ಇಷ್ಟೋತ್ತು ಹೇಳ್ತಾ ಇದ್ರಿ ನಮ್ಮ ವಂಶದ ಕುಡಿ ಏನು ಬೇಕಾದರೂ ಮಾಡ್ತೀನಿ ಅಂತ ಈಗ ನಾನೇ ಹೇಳ್ತಾ ಇದೀನಲ್ಲ ಮಾಡ್ಕೊಡಿ ಅದು ಸಾರಿ ಮಾ ಕೊಬ್ಬರಿ ಮಿಠಾಯಿ ಮಾಡಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಈ ಬೈಕೇನ ಸದ್ಯಕ್ಕೆ ನನ್ನ ಕೈಲಿ ಪೂರೈಸಕ ಆಗ್ತಾ ಇಲ್ಲ ಇನ್ನೊಂದು ದಿನ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಹೇಳಿ ಅಕ್ಕ ಹೇಗಿದ್ಯಾ ಲಾಸ್ಯ ನನ್ನ ಮೂಡೇ ಸರಿಯಿಲ್ಲ ಹೋಗು ಯಾಕೆ ಲಾಸ್ಯ ಏನಾಯ್ತು ನೀನು ಅಮ್ಮನ ಮನೆಗೆ ಹೋಗಿದ್ದೆ ಒಳ್ಳೆದಾಯ್ತು ಅಂತ ಅನಿಸ್ತಾ ಇದೆ ಲಾಸ್ಯ ಅಲ್ಲೇನಾದ್ರೂ ತೊಂದ್ರೆನಾ ಅಲ್ಲ ಒಂದು ಬಸರಿ ಬೈಕ್ ಈಡೇರ್ಸಲ್ಲ ಅಂತಾರೆ ಕೇಳಿದ್ದನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇವ್ರಿಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಮ್ಮನ ಮನೆ ಕಡೆನೇ ಬಂದ್ಬಿಡ್ಲಾ ಅಂತ ಮಗು ಮಾತ್ರ ಹೆತ್ತುಕೊಳ್ಳಬೇಕು ಕೇಳಿದನ್ನ ಮಾಡ್ಕೊಡಕ ಆಗಲ್ಲ ಇವರು ಈಗ ಏನು ಬೇಕು ಅಂತ ಕೇಳ್ದೆ ನೀನು ನಾನೇನು ಮಹಾ ಕೇಳಲಿಲ್ಲ ಬರಿ ಒಂದು ಕೊಬ್ಬರಿ ಮಿಠಾಯಿ ತಿನ್ನಬೇಕು ಅಂತ ಅನಿಸ್ತಿದೆ ಮಾಡ್ಕೊಡಿ ಅಂತ ಅತ್ತೆನ ಕೇಳ್ದೆ ಅವರ ಕೈಲ ಆಗಲ್ವಂತೆ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಸುಮ್ಮನೆ ಇವರಿಗೆಲ್ಲ ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂತ ಆಡಂಬರ ಅಷ್ಟೇ ಹೋಗ್ಲಿ ಬಿಡೆ ಒಂದು ಸಣ್ಣ ಕೊಬ್ಬರಿ ಮಿಠಾಯಿ ವಿಚಾರಕ್ಕೆ ಇಷ್ಟು ದೊಡ್ಡ ರಾದ ಅಂತ ಮಾಡದ ನನಗಂತೂ ನಿನ್ನ ಮಾತಾಡೋದನ್ನ ಕೇಳಿ ತಮಾಷೆ ಅನ್ಸ್ತಾ ಇದೆ ಹೌದೌದು ನಿನಗೆ ತಮಾಷೆ ಅಂತ ಅನ್ಸುತ್ತೆ ಯಾಕೆ ಹೇಳು ಅಲ್ಲಿ ಅಮ್ಮ ನೀನು ಕೇಳಿದ್ದೆಲ್ಲ ಮಾಡಿ ಹಾಕ್ತಾ ಇರ್ತಾಳಲ್ಲ ನೀನು ತಿಂದು ತಿಂದು ದಪ್ಪಗಾಗೋ ನಾನು ಇಲ್ಲಿ ಹೀಗೆ ಇರ್ತೀನಿ ಯೋ ಸಮಾಧಾನ ಮಾಡ್ಕೊಳ್ಳೆ ಯಾರಿಗೆ ಗೊತ್ತು ನಾಳೆ ನಿಮ್ಮ ಮತ್ತೆ ಸರ್ಪ್ರೈಸ್ ಆಗಿ ಕೊಬ್ಬರಿ ಮಿಠಾಯಿ ಮಾಡ್ಕೊಡ್ಬೋದಪ್ಪ ನಮ್ಮ ಅತ್ತೆನಾ ನೋ ವೇ ಸರಿ ಆಯಿತು ನೀನಿಗೆ ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿರು ಹ್ಞೂ ಸರಿ ಯು ಟು ಟೇಕ್ ಕೇರ್ ಗುಡ್ ನೈಟ್ ಗುಡ್ ನೈಟ್ ಶ್ರಾವ್ಯಾ ಏನಿದು ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ತಿದ್ಯಾ ಕಾಣಿಸ್ತಿಲ್ವಾ ಕೊಬ್ಬರಿ ತುರಿತಾ ಇದ್ದೀನಿ ಕೊಬ್ಬರಿ ತುರಿತಿದ್ಯಾ ಯಾಕೆ ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ಅಲ್ಲಿ ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿ ತುರಿತಾ ಇದ್ದೀನಿ ಅಲ್ವೇ ಈಗ ಯಾರು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದೀಯ ನೀನು ನನಗೆ ತಿನ್ನಬೇಕು ಅನಿಸ್ತು ಮಾಡ್ಕೋತಾ ಇದ್ದೀನಿ ಅಲ್ಲ ಪುಟ ನೀನು ಕೊಬ್ಬರಿ ಮಿಠಾಯಿ ಬೇಕಂದ್ರೆ ನನ್ನನ್ನು ಕೇಳೋದಲ್ವಾ ನಾನು ಮಾಡ್ಕೊಡ್ತಿದ್ದೆ ತಾನೆ ಸರಿ ನೀನು ಈ ಕಡೆ ಬಾ ನಾನು ಇಲ್ಲ 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 ಇದು ನನಗಲ್ಲ ಲಾಸಿಂಗೆ ಏನು ಲಾಸಿಂಗ ಅವಳು ಯಾವಾಗಲೇ ಕೇಳಿದ್ಲು ಅಮ್ಮ ನಿನ್ನೆ ಅವಳ ಆರೋಗ್ಯ ವಿಚಾರಿಸೋಣ ಅಂತ ಅವಳಿಗೆ ಫೋನ್ ಮಾಡಿದ್ದೆ ನನಗೆ ಕೊಬ್ಬರಿ ಮಿಠಾಯಿ ತಿನ್ನಬೇಕು ಅಂತ ಬಸರಿ ಬೈಕೇ ಆಗಿದೆ ನಮ್ಮ ಅತ್ತೆನ ಬಾಯಿ ಬಿಟ್ಟು ಕೇಳಿದೆ ಆದರೂ ಮಾಡ್ಕೊಡ್ಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ಪಾಪ ಬಸರಿ ಬೈಕೆ ಅಲ್ವಾ ಮನ್ಸು ತಡಿಲಿಲ್ಲ ಅದಕ್ಕೆ ಮಾಡ್ತಿದ್ದೀನಿ ನನಗೊಂದು ಮಾತು ಹೇಳೋದಲ್ವಾ ನಾನೇ ಮಾಡ್ಕೊಡ್ತಿದ್ದೆ ತಾನೆ ನೀನು ಯಾಕೆ ಕಷ್ಟಪಡ್ತಾ ಇದೀಯಾ ಎಂಥದ್ದು ಬೇಡ ನಾನೇ ನನ್ನ ಕೈಯಾರೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೀನು ಸುಮ್ಮನೆ ನಿಂತು ಆಯ್ತಾಯ್ತು ನಿನ್ನ ಕೈಯಾರನೇ ಮಾಡು ಈಗ ಅವಳಿಗೆ ಹೇಗೆ ತಲುಪಿಸ್ತೀಯ ನೀನು ಒಂದು ಕೆಲಸ ಮಾಡ್ತೀನಿ ಭಾವಂಗೆ ಫೋನ್ ಮಾಡಿ ಡ್ರೈವರ್ನ ಕಳ್ಸಕ್ಕೆ ಹೇಳ್ತೀನಿ ಅದು ಲಾಸ್ಟಿಂಗ್ ತಲುಪುತ್ತೆ ಹ್ಞೂ ಒಳ್ಳೆ ಐಡಿಯಾನೇ ಸರಿ ಅಂಗಿ ಮೇಲೆ ಅದೇನೋ ಅಕ್ಕರು ಏನೋ ಏನೋ ನಿನಗೆ ಸರಿ ಮಾಡು ಹ್ಞೂ
जानू बनी आंटी आंटी याक अपसेट आगे दिरा एनिला जानू अदु इदला बेकिता निम्गे नीव याक श्राव्या और मनेक फोन माड़े दुख होदरी नोड़ी ई गौरु नितिनिंग मेसेज कोट्टी दारे नितिनिंग बेजर आगे रल्वा ನನ್ನ ಆತಂಕ ಏನು ಅಂತ ನಿನಗೆ ಗೊತ್ತಲ್ಲ ಜಾನು ಆತಂಕ ಆಗುತ್ತೆ ಅಂತ ದುಡ್ಕೋಕ ಆಗಲ್ಲ ಆಂಟಿ ನೆನ್ನೆ ನೋಡಿ ನಿತಿನ್ ಎಷ್ಟೆಲ್ಲ ಮಾತಾಡ್ದ ಅಂತ ನಿಮಗೆ ಗೊತ್ತಲ್ವಾ ಹಾ ಜಾನು ನನಗೂ ಅದೇ ಭಯ ಆಗ್ತಿರೋದು ಏನಾಗಬೇಕು ಅದಾಗುತ್ತೆ ಅಂತಾನೆ ಏನಾಗಬೇಕು ಅನ್ನೋದನ್ನ ತಾನೇ ತೀರ್ಮಾನ ಮಾಡಿದಿನಿ ಅಂತಾನೂ ಅಂತಾನೆ ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಿಲ್ಲ ನೀವು ಏನು ಮಾಡಕ ಹೋಗಬೇಡಿ ನಿತಿನ್ ಹೇಳಿದ್ನಲ್ಲ ನಾನೇನ್ ಮಾಡಬೇಕು ಅಂತ ನಾನೇ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಅವನು ಅದನ್ನ ಮಾಡ್ಕೊಳ್ತಾನೆ ನೋಡಿ ಆಂಟಿ ನೀವು ನಿಮ್ಮ ಮಗನ ಎದುರು ಹಾಕೊಳ್ಳಬೇಡಿ ಹಾಗ ಮಾಡಿದಷ್ಟು ನಿಮ್ಮ ಮಗ ನಿಮ್ಮಿಂದ ದೂರ ಆಗ್ತಾನೆ ಈಗಾಗ್ಲೇ ಅವನು ನನ್ನಿಂದ ದೂರ ಆಗಿದಾನೆ ಜಾನು ನಿತಿನ್ ಮತ್ತೆ ದಾರಿ ತಪ್ತಿರೋ ಹಾಗೆ ಅನ್ನಿಸ್ತಿದೆ ಶ್ರಾವ್ಯನ ಮದುವೆ ಆಗಿಲ್ಲ ಅನ್ನೋದು ಅವನಿಗೆ ಗೊತ್ತಾಗಿದೆ ಮತ್ತೆ ಅಲ್ಲಿ ಅವಳ ಹಿಂದೆ ಹೋಗ್ಬಿಡ್ತಾನೆ ಅನ್ನೋದು ನನ್ನ ಆತಂಕ ಜಾನು ನೀನು ಸ್ವಲ್ಪ ಭದ್ರ ಮಾಡ್ಕೋ ನಿತಿನ್ ಅವಳ ಹಿಂದೆ ಹೋಗದಿರೋ ಹಾಗೆ ನೋಡ್ಕೋ ಹಾಗಿದ್ರೂ ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾನೆ ಇನ್ನು ಪೂರ್ತಿ ಡಿಪೆಂಡೆನ್ಸಿ ಬರಬೇಕು ಅದಕ್ಕೆ ನೀನೇ ಅವನಿಗೆ ಮದುವೆಗೆ ಪ್ರಪೋಸ್ ಮಾಡು ಮದುವೆ ಅನ್ನೋದು ಫೋರ್ಸ್ ಮಾಡ ಆಗುವಂತದ್ದಲ್ಲ ಆಂಟಿ ಅದನ್ನ ಅವನ ಗನ್ಸಿದ್ರೆ ಅವನೇ ಹೇಳಲಿ ಅದನ್ನ ಬಿಟ್ಟು ನೀವು ಈ ತರ ನನಗೆ ಫೋರ್ಸ್ ಮಾಡೋದಕ್ಕೆ ಬರಬೇಡಿ ಪ್ಲೀಸ್ ನೋಡಿ ನೀವು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಹಾಗೆ ನನ್ನ ಮತ್ತೆ ನಿತಿನ್ ಮದುವೆ ಆಗಬೇಕು ಅಂತ ಹಠ ಹಿಡಿದು ಕೂತ್ಕೊಳ್ಬೇಡಿ ಇದರಿಂದ ಯಾವ ಲಾಭನೂ ಇಲ್ಲ ಅಲ್ಲಮ್ಮ ನನ್ನ ಮಗ ಚೆನ್ನಾಗಿರಬೇಕು ಅನ್ನೋ ಆಸೆ ನನಗಿರಲ್ವಾ ತಾನು ಚೆನ್ನಾಗಿರಬೇಕು ಅನ್ನೋ ಆಸೆ ನಿತಿನ್ಗೂ ಇರುತ್ತಲ್ವಾ ಮತ್ತೆ ಯಾಕ ಅವನು ಹೀಗೆಲ್ಲ ಮಾಡ್ತಿದಾನೆ ಆಂಟಿ ಅವನು ಗನ್ಸದನ್ನ ಅವನು ಮಾಡ್ತಾನೆ ಇದರಲ್ಲಿ ನಿಮ್ದೇನಿದೆ ಅವನು ನನ್ನ ಮಗ ಜಾನು ಹೌದು ಆದರೆ ಅವನಿಗೆ ಅವನದೇ ಆದ ನಿರ್ಧಾರ ತಗೊಳ್ಳೋ ವಯಸ್ಸಾಗಿದೆ ಜೊತೆಗೆ ಸರಿ ತಪ್ಪು ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ಅವನಿಗೆ ಗೊತ್ತಾಗುತ್ತೆ ಅವನನ್ನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ ಹಾಗೆ ಅವನು ತಗೊಳ್ಳೋ ನಿರ್ಧಾರ ಯಾಕೆ ಅಂತ ಕೇಳೋ ಹಕ್ಕು ಕೂಡ ನಿಮಗಿಲ್ಲ ಆಂಟಿ ಪ್ಲೀಸ್ ನೀವು ಅವನ ಜೊತೆ ಕ್ಲಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅವನೇ ಕೂಲ್ ಆಗಿ ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ನಲ್ಲ ಇದರ ಮಧ್ಯೆ ನೀವು ಸುಮ್ಮನೆ ನನ್ನನ್ನು ಸಿಕ್ಕಾಕ್ಸ್ಬೇಡಿ ಆಂಟಿ ಪ್ಲೀಸ್ ಜಾನು ನಾನು ಹೇಳೋದನ್ನ ಸ್ವಲ್ಪ ಆಂಟಿ ಪ್ಲೀಸ್ ನೀವು ನನ್ನನ್ನು ಫೋರ್ಸ್ ಮಾಡೋದಕ್ಕೆ ಬರಬೇಡಿ ನನಗೆ ಇದು ಇಷ್ಟ ಆಗಲ್ಲ ಬಾಯ್ ಜಾನು ತುಂಬಾ ಕಾಯಿಸ್ಬಿಟ್ಟೆ ನಿತಿನ್ ಯಾರ್ಗಿದೆಲ್ಲ ಇಷ್ಟೊಂದು ಯಾಕೆ ಪರ್ಚೇಸ್ ಮಾಡಿದೆ ಯಾರಿಗೋ ಒಬ್ರು ಕೊಡಬೇಕು ಅದಕ್ಕೆ ತಗೊಂಡಿದ್ದೀನಿ ಯಾರಿಗೆ ನನಗ ಏ ಇಲ್ಲ ಅವರು ಬೇರೆ ಯಾರದು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಜಾನು ಅವರಿಗೋಸ್ಕರನೇ ಇದೆಲ್ಲ ತಗೊಂಡಿರೋದು ಅವರಿಗೆ ನಾನು ಗಿಫ್ಟ್ ಮಾಡಬೇಕು ಅವರಿಗೆ ನಾನು ಏನು ಕೊಟ್ಟರು ಕಡಿಮೆನೆ ಏ ಹೇಳೋ ಯಾರವರು ಹೇಳದ್ನಲ್ಲ ನನಗೆ ತುಂಬಾ ಬೇಕಾದವರು ಅಂತ ಜನು ನಿನ್ ಬೇಜಾರ್ ಮಾಡ್ಕೋಬೇಡ ಬೇಜಾರ ಯಾಕೆ ಏನಿಲ್ಲ
ಟೈಮ್ ಬೇರೆ ಆಗಿದೆ. ನಾನು ಇಲ್ಲಿಂದ ನೇರವಾಗಿ ಅವರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀನಿ. ಅದಕ್ಕೆ ನೀನು ಆಟೋದಲ್ಲಿ ಹೋಗ್ತೀಯಾ? ಆಟೋದಲ್ಲ. ಹಾ ಪ್ಲೀಸ್ ನನಗೋಸ್ಕರ. ಪರವಾಗಿಲ್ಲ ಬಿಡು. ಜನು ನಿನ್ನ ಅರ್ಧ ದಾರಿಯಲ್ಲೇ ಬಿಟ್ಟು ನಿನ್ನ ಆಟೋದಲ್ಲಿ ಹೋಗೋಣ ಅಂತ ನಂಗೆ ಹಿಂಸೆ ಆಗ್ತಾ ಇದೆ. ಇಟ್ಸ್ ಓಕೆ ಕಣೋ, ನೀನ್ ಯಾಕೆ ಫೀಲ್ ಮಾಡ್ಕೊಳ್ತೀಯಾ? ನಾನು ಹೋಗ್ತೀನಿ. ಸರಿ, ನಾನೇ ಆಟೋ ತರಿಸ್ತೀನಿ ತಾಳು. ಅಯ್ಯೋ, ನೀನ್ ಯಾಕೆ ರಿಸ್ಕ್ ತಗೊಳ್ತೀಯಾ? ನಾನು ಹೋಗ್ತೀನಿ ಬಿಡು. ಬಾಯ್. ಥ್ಯಾಂಕ್ಸ್ ಜನು. ಕರಿ ಊಟಕ್ಕೆ. ಹಾ ರೀ, ಕರೆದಿದ್ದೀನಿ, ಬರ್ತಾಳೆ. ಯಾಕೆ ಕ್ಲಾಸೆ ನಿಂತ್ಕೊಂಬಿಟ್ಟೆ? ಕೂತ್ಕೊ, ಬಡಿಸ್ತೀನಿ. ಇಲ್ಲ ಬೇಡ, ನನಗೆ ಊಟ ಬೇಡ. ಏನು ಊಟ ಬೇಡವಾ? ಯಾಕಮ್ಮ, ಏನಾಯ್ತು? ಅಯ್ಯೋ, ತಿಂದೆ ಏನಾಗಬೇಕಾಗಿದೆ ಬಿಡಿ, ನೀವು ಊಟ ಮಾಡಿ. ಏನಮ್ಮ ಲಾಸ್ಯ, ಊಟ ಬೇಡ ಅಂತಿದ್ಯಾ? ನೀನು ಹಾಗೆಲ್ಲ ಊಟ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಕೂತ್ಕೋ, ಕೂತ್ಕೋ, ಊಟ ಮಾಡೋಣ, ಕೂತ್ಕೋ. ಬೇಡ ಮಾವ, ನಮಗೆ ಬೇಕಾಗಿದ್ದು ಇಲ್ಲಿ ಸಿಕ್ಕಲ್ಲ, ಮಾಡಿಕೊಡಲ್ಲ. ಇನ್ನೇನಕ್ಕೆ ಸುಮ್ಮನೆ? ಪ್ರೆಗ್ನೆಂಟ್ ಆಗಿದ್ದಾಳೆ, ಈ ಮನೇಲಿ ಇರಿಸ್ಕೊಂಡಿದ್ದೀವಿ, ಚೆನ್ನಾಗಿ ನೋಡ್ಕೋತೀವಿ, ಅದು ಇದು ಅಂತೆಲ್ಲ ಎಲ್ಲ ಬಾಯಲ್ಲಿ ಅಷ್ಟೇ. ನಾನು ಅಮ್ಮನ ಮನೆಗೆ ಹೋಗಬೇಕಾಗಿತ್ತು. ಅಮ್ಮ, ನಾನು ಕೇಳಿದ್ದೆ. ನಿಮಿಷ, ಈ ಮನೆಯಲ್ಲಿ ನಿನಗೆ ಏನು ಸಿಗಲ್ಲ? ನೀನು ಏನು ಕೇಳಿದೆ? ಯಾರು ಏನು ಮಾಡ್ಕೊಡಲ್ಲ ಅಂದರು? ಅಲ್ಲ, ನನಗೇನು ವಿಷಯನೇ ಗೊತ್ತಿಲ್ಲ, ಏನು ಅಂತ ಹೇಳಬಾರ್ದ ಬಿಡಿಸಿ. ನಾನು ಅಂಥ ದೊಡ್ಡದೇನು ಕೇಳಿಲ್ಲ ಮಾವ. ಕೊಬ್ಬರಿ ಮಿಠಾಯಿ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು, ಅದಕ್ಕೆ ಅತ್ತೆನ ಕೇಳಿದೆ ಮಾಡಿಕೊಡಿ ಅಂತ. ಅವ್ರು ಮಾಡಿಕೊಡಲ್ಲ ಅಂತ ಹೇಳಿದ್ರು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಮೊಮ್ಮಕ್ಕಳು ಬೇಕು, ಅವುಗಳ ಜೊತೆ ಆಟ ಪಾಠ ಬೇಕು, ಆದರೆ ಅದನ್ನು ಹೆತ್ಕೊಡೋ ಬಸರಿ ಬಯಕೆ ಮಾತ್ರ ತೀರಿಸ್ಕೊಡೋಕ್ಕಾಗಲ್ಲ. ಇರಲಿ ಬಿಡಿ ಅತ್ತೆ, ಪರವಾಗಿಲ್ಲ, ನಿಮಗೆ ನಿಮ್ಮ ಕೆಲಸಗಳೇ ಹೆಚ್ಚಾಯಿತು. ನನಗೆ ಊಟನೂ ಬೇಡ, ಏನೂ ಬೇಡ. ಏನು ಹೆಸರಿಸು ಇದು? ಅಲ್ಲ, ಅವಳು ಲಾಸ್ಯ ಕೇಳಬಾರ್ದೇನು ಕೇಳಿದ್ನು ನಿನ್ನ? ಆಫ್ಟರ್ ಆಲ್, ಒಂದು ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ಮಾಡ್ಕೊಳಕ್ಕಾಗೋದಿಲ್ವ ನಿನ್ನ ಕೈಲಿ? ಯಾಕೆ ಹೀಗೆ ಮಾಡ್ತೀಯ ನೀನು? ಏನು ಅಂತ ಕಡಿದು ಕಟ್ಟೆ ಹಾಕುವಂಥ ಕೆಲಸ ನಿನಗೆ ಈ ಮನೆಯಲ್ಲಿ ಅಂತ ಅವಳು ಕೇಳಿದ್ದೀನಿ, ಮಾಡ್ಕೊಳಕ್ಕಾಗದೇ ಇರೋದು ನೋಡೋಣ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ. ರೀ, ಅದು ನನಗೂ ಸಿಕ್ಕಾಬಟ್ಟೆ ಕೆಲಸ ಇತ್ತು ರೀ, ಅದಕ್ಕೆ ಆಗಲ್ಲ ಅಂತ ಹೇಳಿದೆ. ನನಗೂ ಆಸೆ ಇದೆ, ಆದರೆ ಎಲ್ಲ ಕೆಲಸ ಒಬ್ಬಳೆ ಮಾಡಬೇಕಲ್ವಾ? ಹೇಗೆ ಮಾಡಲಿ ಹೇಳಿ? ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಲಾಸ್ಟ್ ಹಿಂಗೆ ಹೇಳಿದೆ ಅಂಗಡಿಯಿಂದ ತರಿಸ್ಕೊಡ್ತೀನಿ ಅಂತ. ಬೇಡ, ಅಂಗಡಿದೆಲ್ಲ ನಾನು ತಿನ್ನೋದಿಲ್ಲ. ಏನಿದು? ನಿಮ್ಮ ಮನೆ ಹತ್ರ ತೊಗೊಂಬಂದೆ ಮೇಡಮ್. ಮನೆಯಿಂದನಾ? ವಿಶಾಲ್ ಸರ್ ಫೋನ್ ಮಾಡಿ ಹೇಳಿದ್ರಂತೆ, ಅದಕ್ಕೆ ನಾನೇ ಹೋಗಿ ತೊಗೊಂಬಂದೆ ಮೇಡಮ್. ಥ್ಯಾಂಕ್ ಯು. ಹಾಳು ಮಾಡ್ಬಿಟ್ಟೆ, ಊಟ ಇರತ್ತೆ ಹೊಟ್ಟೆಲ್ಲಿ.
ಏನಮ್ಮ ಲಸ್ಯ ಎಲ್ಲೋ ಹೊರಗಡೆ ಹೋಗಿ ಡಬ್ಬಿ ಹಿಡ್ಕೊಂಡು ಬರ್ತಾ ಇದೀಯಾ ಮಾವ ಇದಕ್ಕೆ ಹೇಳೋದು ತವರ ಮನೆ ಅಂತ ನೋಡಿ ನಾನು ಆಸೆ ಪಟ್ಟೆ ಅಂತ ಅಮ್ಮ ಕೊಬ್ಬರಿ ಮಿಠಾಯಿ ಮಾಡಿ ಕಳಿಸಿದ್ದಾರೆ ತಗೊಳ್ಳಿ ನೀವು ತಿನ್ನಿ ಬಸರಿ ಬೈಕೆ ನಿಮಗೆ ನೀನು ತಿನ್ನಿ ನಾನು ತಿಂತೀನಿ ನೀವು ತಗೊಳ್ಳಿ ಮಾವ ಆರ್ ಯು ಶೂರ್ ಯಾ ಯಾ ಥ್ಯಾಂಕ್ ಯು ಇನ್ನೇನು ತಗೊಳ್ಳಿ ಎಲ್ಲ ನಾನೇ ತಗೊಂಡ್ಬಿಟ್ರೆ ಹೆಂಗಮ್ಮ ಪರವಾಗಿಲ್ಲ ಆಯ್ತು ಹಾಗೆ ನಿಮ್ಮ ಮೆಸೇಜ್ ಅವ್ರಿಗೂ ಕೊಡಿ ಅವರು ತಿನ್ನಿ